ರೀ ಆಲೂ ಟ್ವಿಸ್ಟರ್. ಹಾಯ್ ಹಲೋ, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಆಲೂ ಟೊರ್ನ್ಯಾಡೋ ಅಥವಾ ಆಲೂ ಟ್ವಿಸ್ಟರ್ ಅಥವಾ ಆಲೂ ರೋಲ್ ಯಾವ ಥರ ಮಾಡೋದಂತೇಳಿ ನಿಮಗೆ ತುಂಬ ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆಲೂ ರೋಲ್ನ ತಿನ್ನಲಿಕ್ಕೆ ನೀವು ಜಾತ್ರೆಗೆ ಹೋಗಬೇಕಂತ ಇಲ್ಲ, ಅಥವಾ ನೀವು ಔಟ್ಸೈಡ್ ಹೋಗಿ ತಿನ್ನಬೇಕಂತ ಇಲ್ಲ. ನನ್ನ ವಿಡಿಯೋ ನೋಡಿದ್ರಿ ಅಂದರೆ ನೀವು ಆರಾಮಾಗಿ ಮನೆಯಲ್ಲೇ ಮಾಡಿಕೊಂಡು ಆಲೂ ಟ್ವಿಸ್ಟರ್ನ ತಿನ್ಬೋದು. ಆಲೂಗಡ್ಡೆಯಿಂದ ಬರೀ ಬಜ್ಜಿ ಬೋಂಡ ಅಷ್ಟೇ ಮಾಡ್ಕೊಂಡು ತಿನ್ಬೇಕಂತ ಏನಾದರೂ ಇದೆಯಾ? ಇಲ್ಲಲ್ಲ. ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಮನೇಲೆ ನೀವು ಆಲೂ ಟ್ವಿಸ್ಟರ್ನ ಯಾವ ಥರದ್ದು ಮಾಡ್ಕೊಂಡು ತಿನ್ಬೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡಿದೆ ನೋಡಿ. ಶಿವ ಅವರು ನನಗೆ ಏನು ಪ್ಲಾನ್ ಹೇಳಿಕೊಟ್ರು ಅಂತೇಳಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಆಲೂ ಟ್ವಿಸ್ಟರ್ನ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡೋಣ ಬನ್ನಿ. ಇದಕ್ಕೆ ನಾನು 2 ಚಮಚದಷ್ಟು ಮೈದಾ ಹಿಟ್ಟು, 1 ಚಮಚದಷ್ಟು ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಚಾಟ್ ಮಸಾಲ 1 ಚಮಚ, 1 ಚಮಚದಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಆಮ್ಚೂರ್ ಅಥವಾ ಟೇಸ್ಟಿಂಗ್ ಪೌಡರ್, ಮಯೋನೀಸ್ 1 ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು. ಹಾಗೆಯೇ 4 ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲೇ ನೆನೆ ಇಟ್ಟಿದ್ದೀನಿ. ನಾನು ನಿಮಗೆ ಮುಂಚೆನೇ ಹೇಳಿದ್ನಲ್ಲ, ಆಲೂ ಟ್ವಿಸ್ಟರ್ನ ಮಾಡಲಿಕ್ಕೆ ಮೆಷಿನಿನ ಅಗತ್ಯ ಇಲ್ಲ. ನಾನೊಂದು ಹ್ಯಾಕ್ ಅಥವಾ ಪ್ಲಾನ್ನ ಟ್ರೈ ಮಾಡಿದ್ದೀನಿ, ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ನಾನಿಲ್ಲಿ ಒಂದು ವೇಸ್ಟ್ ಟಿಫನ್ ಬಾಕ್ಸನ್ನು ತೊಗೊಂಡಿದ್ದೀನಿ ನೋಡಿ. ನೀವು ನೋಡ್ತಾ ಇರ್ಬೋದು ಟಿಫನ್ ಬಾಕ್ಸಿನ ಸೈಜ್ ಯಾವ ಥರ ಇದೆ ಅಂತೇಳಿ. ನೀವು ಯಾವ ಸೈಜಿನ ಟಿಫನ್ ಬಾಕ್ಸ್ ಕೂಡ ತೊಗೊಬೋದು. ಇದಕ್ಕೆ ನೀವು ಸೆಂಟ್ರಲ್ಲಿ ಅಂದರೆ ಮುಚ್ಚಳದ ಸೆಂಟ್ರಲ್ಲಿ ನೀವು ಸ್ವಲ್ಪ ಕಟ್ ಮಾಡಬೇಕಾಗತ್ತೆ, ಓಕೆನಾ? ಅರ್ಧ ಭಾಗ ಅಷ್ಟೇ ಕಟ್ ಮಾಡಿ ಸ್ವಲ್ಪ ಅದನ್ನು ಎಬ್ಬಿಸ್ಬೇಕು, ಅಂದರೆ ಸ್ವಲ್ಪ ಲಿಫ್ಟ್ ಮಾಡಬೇಕು, ಓಕೆನಾ? ಆಲೂಗಡ್ಡೆಗೆ ಚುಚ್ಚಿಕೆ ನಾನು ಈ ಥರ ಕಡ್ಡಿಗಳನ್ನ ತೊಗೊಂಡಿದ್ದೀನಿ. ವಾಶ್ ಮಾಡಿ ಇಟ್ಕೊಂಡ್ರೆ ಕಡ್ಡಿಗಳು ಏನೂ ಆಗೋದಿಲ್ಲ. ಹಾಗೆಯೇ ಒಂದು ಉದ್ದವಾಗಿರುವಂತಹ ಕಡ್ಡಿಗೆ ಮುಚ್ಚಳವನ್ನು ಹಾಕಿ ನಾನು ಸ್ಕ್ರೂ ಕೂಡ ಫಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಬಾಕ್ಸ್ ಮತ್ತು ಮುಚ್ಚಳಕ್ಕೆ ಒಂದೇ ಡೈರೆಕ್ಷನಲ್ಲಿ ತೂತ ಮಾಡ್ಕೊಬೇಕು, ಅಂದರೆ ಆ ಕಡ್ಡಿ ಪಾಸ್ ಆಗಬೇಕು, ಓಕೆನಾ? ಆ ಥರ ನಾವು ಒಂದು ತೂತ ಮಾಡ್ಕೊಬೇಕು. ಇವಾಗ ನೋಡಿ, ನಾನು ಒಂದು ಆಲೂಗಡ್ಡೆನ ಮುಂಭಾಗ ಮಾತ್ರ ಸ್ವಲ್ಪ ಕಟ್ ಮಾಡಿಕೊಂಡು ಈ ಥರ ಒಂದು ತಂತಿಯನ್ನು ಚುಚ್ಚಿ ಸ್ಕ್ರೂಗೆ ತಾಗಿಸ್ತಾ ಇದ್ದೀನಿ. ಸ್ಕ್ರೂಗೆ ತಾಗಿಸೋದ್ರಿಂದ ನಾವು ಟ್ವಿಸ್ಟ್ ಮಾಡಬೇಕಾದ್ರೆ ಪೊಟ್ಯಾಟೊ ನಮಗೆ ಹರಿಯೋದಿಲ್ಲ, ಹಾಗೆಯೇ ನಿಮಗೆ ಕೈಯಲ್ಲಿ ಕೂಡ ಸ್ವಲ್ಪ ಬಿಗಿ ಇರುತ್ತೆ. ಈ ಥರ ನೀವು ಪೊಟ್ಯಾಟೊವನ್ನು ಚುಚ್ಚಿರುವಂತಹ ತಂತಿನ ಪಾಸ್ ಮಾಡಬೇಕು ಡಬ್ಬಿ ಒಳಗಡೆ. ನಿಮಗೆ ಡಬ್ಬಿನ ಸ್ವಲ್ಪ ಗ್ರಿಪ್ ಆಗಿ ಹಿಡ್ಕೊಬೇಕಾಗತ್ತೆ. ಹಾಗೆಯೇ ಪೊಟ್ಯಾಟೊನ ನೀವು ಒಂದ್ಸಲ ಟ್ವಿಸ್ಟ್ ಮಾಡಬೇಕಾರೆ, ಓಕೆನಾ? ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ. ಒಂದ್ಸಲ ನೀವು ಟ್ವಿಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ನೀವು ಆ ಡೈರೆಕ್ಷನನ್ನು ಚೇಂಜ್ ಮಾಡಬಾರ್ದು, ಓಕೆನಾ? ನೋಡಿ, ಇದೇ ಥರ ನೀವು ಟ್ವಿಸ್ಟ್ ಮಾಡ್ಕೊತ ಬರಬೇಕು. ಪೂರ್ತಿ ನಿಮಗೆ ಸ್ಕ್ರೂ ಡಬ್ಬಿ ಮುಚ್ಚಳಕ್ಕೆ ತಾಗತ್ತಲ್ಲ ಅಲ್ಲಿ ತನಕ ನೀವು ಟ್ವಿಸ್ಟ್ ಮಾಡಿ. ಫಸ್ಟಿಗೆ ಒಂದೆರಡು ಸಲ ಕೈಗೆ ಗ್ರಿಪ್ ಸಿಗೋ ತನಕ ನಿಮಗೆ ಆಲೂಗಡ್ಡೆ ಮಧ್ಯೆ ಕಟ್ಟಾಗತ್ತೆ, ತೊಂದರೆ ಇಲ್ಲ. ಸ್ವಲ್ಪ ಡಬ್ಬಿನ ಕೈಯಲ್ಲಿ ಗ್ರಿಪ್ಪಾಗಿ ಹಿಡ್ಕೊಂಡು ನೀವು ಆಲೂಗಡ್ಡೆನ ಒಂದ್ಸಲ ತಿರ್ಸೋಕ್ಕೆ ಶುರು ಮಾಡಿದ್ರಿ ಅಂದರೆ ಪೂರ್ತಿ ಅದು ನಿಮಗೆ ಸ್ಕ್ರೂ ತಾಗಬೇಕು, ಅಲ್ಲಿ ತನಕ ನೀವು ತಿರ್ಸ್ಕೊತ ಬರಬೇಕು. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಆಲೂಗಡ್ಡೆ ಟ್ವಿಸ್ಟ್ ಆಗಿ ಬಂದಿದೆ. ಇವಾಗ ಬೇರೆ ಕಡ್ಡಿಗೆ ನಾನು ನಿಮಗೆ ಸರಳವಾಗಿ ಹಿಂಗೆ ಸಿಕ್ಕಿಸಿದ್ರೆ ಸಾಕಿ ನೋಡಿ, ಎಷ್ಟು ಈಸಿಯಾಗಿ ಪಾಸ್ ಆಯ್ತಲ್ಲ. ಆಮೇಲೆ ಮೇಲ್ಗಡೆ ಇರುವಂತಹ ಆಲೂಗಡ್ಡೆನ ಈ ಥರ ಚುಚ್ಚಬೇಕು ತಂತಿಗೆ, ಓಕೆನಾ? ಆಮೇಲೆ ನಿಧಾನವಾಗಿ ಒಂದೊಂದೇ ಎಳೆಯನ್ನು ನೀವು ಈ ಥರ ಎಳ್ಕೊತ ಬನ್ನಿ. ತುಂಬ ಸ್ಪೀಡಾಗಿ ಅಥವಾ ಅರ್ಜೆಂಟಾಗಿ ಮಾಡಿದ್ರಿ ಅಂದರೆ ಮಧ್ಯ ಆಲೂಗಡ್ಡೆ ಕಟ್ಟಾಗತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ತುಂಬ ಚೆನ್ನಾಗಿ ಮನೇಲಿ ನೀವು ಈ ಥರ ಟ್ವಿಸ್ಟರ್ನ ಮಾಡ್ಕೊಬೋದು. ಚಾಕುದಿಂದ ಕಟ್ ಮಾಡಬೇಕಾದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಒಂದು ಸೈಡ್ ದಪ್ಪ ಆಗುತ್ತೆ, ಒಂದು ಸೈಡ್ ತೆಳುವಾಗತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಿಸ್ ಆದರೂ ಕೂಡ ಮಧ್ಯ ಪೊಟ್ಯಾಟೊ ಕಟ್ಟಾಗಿಬಿಡುತ್ತೆ. ಇಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದಲ್ವಾ ನೀವು? ನೋಡಿ, ನಿಮಗೆ ಈ ಐಡಿಯಾ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಅದೇ ಥರ ಮಿಕ್ಕಿರುವಂತಹ ಆಲೂಗಡ್ಡೆನೂ ಕೂಡ ನಾನು ಇವಾಗ ರೋಲ್ ಮಾಡಿ ಇಟ್ಕೊತೀನಿ. ಉಳಿದಿರೋ ಆಲೂಗಡ್ಡೆನೂ ಕೂಡ ನಾನು ನೀಟಾಗಿ ಟ್ವಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಒಂದು ಬಟ್ಲಿಗೆ ನಾನು 1 ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕೊತ ಇದ್ದೀನಿ. ಹಾಗೆಯೇ ಇದಕ್ಕೆ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಇಟ್ಟು, ಹಾಗೆಯೇ ಅಚ್ಚ ಖಾರದ ಪುಡಿ 1 ಚಮಚದಷ್ಟು, ಖಾರಕ್ಕೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಬೋದು. 1/4 ಚಮಚದಷ್ಟು ಚಾಟ್ ಮಸಾಲ, 1 ಚಿಟಿಕೆಯಷ್ಟು ನೀವು ಆಮ್ಚೂರ್ ಪುಡಿ ಅಥವಾ ಟೇಸ್ಟಿಂಗ್ ಪೌಡರ್ನ ಹಾಕ್ಬೋದು. ನಾನು ಕೂಡ ಇದಕ್ಕೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಆಮ್ಚೂರ್ ಪುಡಿ ಅಥವಾ ಟೇಸ್ಟಿಂಗ್ ಪೌಡರ್ನ ಸೇರಿಸ್ಕೊತ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಯಿತಾ? ಇಷ್ಟೇ ಅಂತ ಸ್ಪೆಸಿಫಿಕ್ ಆಗಿ ನಾನು ಹೇಳ್ತಾ ಇಲ್ಲ.
ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಂತ, ಸ್ವಲ್ಪ ಅಂದರೆ ಒಂದು ದೋಸೆ ಹಿಟ್ಟಿಗಿಂತ ದಪ್ಪ ಅಲ್ಲ, ಸ್ವಲ್ಪ ತೆಳುವಾಗಿ ಕಲಸ್ಕೊಬೇಕಾಗತ್ತೆ ಗಂಟಿಲ್ದಂಗೆ. ವಿಡಿಯೋ ನೋಡ್ತಾ ಇದ್ದೀರಲ್ಲ, ತುಂಬ ಈಸಿ ಅನ್ನಿಸ್ತಾ ಇದೆಯಲ್ಲ, ತುಂಬ ಈಸಿ ಆಗಿದೆ. ನೀವು ಕೂಡ ಇವತ್ತು ಮನೆಯಲ್ಲಿ ನನ್ನ ವಿಡಿಯೋ ನೋಡಿದ ತಕ್ಷಣ ನೀವು ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ. ಮನೇಲಂತೂ ಸಿಕ್ಕಾಪಟ್ಟೆ ಖಾಲಿ ಡಬ್ಬಿಗಳಿದ್ದೇ ಇರುತ್ತೆ, ಟಿಫನ್ ಬಾಕ್ಸ್ ವೇಸ್ಟ್ ಅಂತ ಬಿಸಾಕಿರ್ತೀವಿ ಅಲ್ವಾ. ಅದನ್ನು ತೊಗೊಳ್ಳಿ, ಮಧ್ಯ ಸರ್ಕಲ್ಲೇ ಕಟ್ ಮಾಡಿ, ಓಕೆನಾ? ಶೇಪ್ ಒಂದು ತೊಗೊಂಡು ಕಟ್ ಮಾಡಿಬಿಟ್ಟು ಅದನ್ನ, ನನ್ನ ತಂತಿಗಳು ನಿಮಗೆ ಸಿಕ್ಕಿಲ್ಲ ಅಂತ ಅಂದರೆ ನೀವು ಬೇಕಾದರೆ ಕಡ್ಡಿಗಳು ಕೂಡ ನಿಮಗೆ ಹೊರಗಡೆ ಸಿಗತ್ತೆ. ಕಡ್ಡಿ ಯಾವ ಶೇಪಲ್ಲಿ ಇರುತ್ತಲ್ಲ ಆ ಶೇಪಲ್ಲಿ ನೀವು ಹೋಲ್ ಮಾಡ್ಕೊಬೇಕು, ಓಕೆನಾ? ಇದೇ ಥರ ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ. ಸುಮ್ಮನೆ ಹೊರಗಡೆ ಜಾತ್ರೆಗಳಲ್ಲಿ ಅಥವಾ ಔಟ್ಸೈಡಲ್ಲಿ ತಿಂತೀವಲ್ಲ, ಅದು ಕರೆದಿರೋ ಎಣ್ಣೆಯನ್ನು ದಿನ ಅದೇ ಹಾಕ್ತಾ ಇರ್ತಾರೆ. ನಾವು ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಹೆಲ್ತಿಗೂ ಯಾವುದೇ ಥರ ತೊಂದರೆ ಆಗೋದಿಲ್ಲ, ಮಕ್ಕಳಿಗೂ ಕೂಡ ತುಂಬ ಹೆಲ್ದಿ ಅಲ್ವಾ. ಪೊಟ್ಯಾಟೋದು ಕೂಡ ತಿನ್ನೋದ್ರಿಂದ ಮಕ್ಕಳಿಗೆ ಬೆಳವಣಿಗೆ ಚೆನ್ನಾಗಾಗುತ್ತೆ. ಯಾವ ಮಕ್ಕಳಿಗೆ ಆಲೂಗಡ್ಡೆ ಇಷ್ಟ ಆಗಲ್ಲ ತಿನ್ನೋಕ್ಕೆ, ಈ ಥರ ಒಂದ್ಸಲ ಮಾಡಿಕೊಡಿ ನೋಡೋಣ. ಬರೇ ಒಂದ್ಸಲ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ಪ್ರತಿ ಸಲನೂ ನಿಮಗೆ ಇದನ್ನೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಹೊರಗಡೆ ಚಾಟ್ಸ್ ಬೇಡೇ ಬೇಡ ಅಂತ ಅಂತ. ನಿಜವಾಗ್ಲು ನೀವು ಕೂಡ ಒಂದ್ಸಲ ಇದನ್ನು ಖಂಡಿತ ಮನೇಲಿ ಟ್ರೈ ಮಾಡಿ, ನನಗೆ ಯಾವ ಥರ ಟೇಸ್ಟ್ ಆಗಿತ್ತು ಅಂತ ಹೇಳಿ ಹೇಳಬೇಕು ಆಯಿತಾ. ಇವಾಗ ನೋಡಿ, ನಾನು ರೋಲ್ ಮಾಡ್ಕೊಂಡಿದ್ನಲ್ಲ ಅಥವಾ ಟ್ವಿಸ್ಟ್ ಮಾಡ್ಕೊಂಡಿದ್ನಲ್ಲ ಪೊಟ್ಯಾಟೋನ, ಅದ್ರ ಮೇಲುಗಡೆ ನಾ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಎಲ್ಲ ಕಡೆನೂ ತಾಗೋ ಥರ ಚೆನ್ನಾಗಿ ಹಾಕ್ತಾ ಇದ್ದೀನಿ. ಇವಾಗ ಒಂದು ಬಾಂಡ್ಲಿಯಲ್ಲಿ ಎಣ್ಣೆ ಸ್ವಲ್ಪ ಕಾದಿದೆ, ಪೇಸ್ಟ್ ಹಚ್ಚಿರುವಂತಹ ಪೊಟ್ಯಾಟೋವನ್ನು ಒಂದೊಂದೇ ನಾನು ಇವಾಗ ಎಣ್ಣೆಯಲ್ಲಿ ಕರಿತಾ ಬರ್ತೀನಿ. ಉರಿ ಬಂದುಬಿಟ್ಟು ಯಾವಾಗಲೂ ಕೂಡ ಲೋ ಫ್ಲೇಮಲ್ಲಿರಲಿ ಟ್ವಿಸ್ಟರ್ ಮಾಡಬೇಕಾದ್ರೆ, ಯಾಕಂತಂದರೆ ಆಲೂಗಡ್ಡೆ ಬೇಗ ಬೆಂದ್ಬಿಡತ್ತೆ, ಇಲ್ಲ ಅಂದರೆ ತುಂಬ ಗರಿ 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 ಆಗಿಬಿಡತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲೇ ನೀವು ಈ ಥರ ಆಲೂಗಡ್ಡೆ ಟ್ವಿಸ್ಟರ್ನ ಮಾಡ್ಕೊಬೇಕು. ಇವೆರಡು ಬೇಯೋ ತನಕ ನಾನು ಮಿಕ್ಕಿರುವಂತಹ ಪೊಟ್ಯಾಟೋಗಳಿಗೂ ಕೂಡ ಮಾಡ್ಕೊಂಡಿರುವಂತಹ ಪೇಸ್ಟನ್ನು ಹಾಕಿ ಇಟ್ಕೋತೀನಿ ಸೈಡಿಗೆ. ಇವಾಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು ನೀವು. ಇದನ್ನು ನಾನು ಇವಾಗ ತೆಗೆದುಬಿಟ್ಟು ಮತ್ತೆ ಪಕ್ಕದಲ್ಲಿರುವಂತಹ ಆಲೂ ಟ್ವಿಸ್ಟರ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಾನು ಕೊಡ್ತಾ ಇರುವಂತಹ ಕಂಟೆಂಟ್ಗಳು ಹಾಗೆ ವ್ಲಾಗ್ಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನೀವಂದ್ರೆ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಂಟೆಂಟ್ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಇವಾಗ ನೋಡಿ, ಇದು ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ, ಗೋಲ್ಡನ್ ಬ್ರೌನ್ ಕಲರಿಗೆ ಬಂದಿದೆ. ಇದನ್ನು ನಾನು ತೆಗೆದು ಸೈಡಿಗೆ ಇಟ್ಕೊತಾ ಇದ್ದೀನಿ. ಇವಾಗ ಫಸ್ಟಿಗೆ ನಾನೆಲ್ಲ ಕೂಡ ಮಾಡಿ ಇಟ್ಕೊತಾ ಇದ್ದೀನಿ. ಮಾಡಿ ಇಟ್ಕೊಂಡ್ಬಿಟ್ಟು ಯಾವ ಥರ ನೀವು ಸರ್ವ್ ಮಾಡಬೇಕಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ತುಂಬ ಈಸಿಯಾಗಿ ಸುಲಭವಾಗಿ ನಾನು ಆಲೂ ಟ್ವಿಸ್ಟರ್ನ ಯಾವ ಥರ ಮಾಡಿದೆ ಅಂತೇಳಿ ತೋರಿಸ್ಕೊಟ್ಟೆ. ಇವಾಗ ನೋಡಿ, ಆಲೂ ಟ್ವಿಸ್ಟರ್ ಈ ಥರ ಗರಿ ಗರಿಯಾಗಿ ತುಂಬ ರುಚಿಯಾಗಿ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಫ್ರೈ ಆಗಿದೆ. ನೀವು ಹೊರಗಡೆ ತಿಂತಾ ಇರುವಂತಹ ಆಲೂ ಟ್ವಿಸ್ಟರ್ಗಳಲ್ಲಿ ಅರ್ಧ ಬರ್ಧ ಬೇಯಿಸಿರ್ತಾರೆ, ಹಾಗೆಯೇ ಅರ್ಜೆಂಟಲ್ಲಿ ತೆಗೆದುಕೊಟ್ಬಿಡ್ತಾರೆ, ನಮಗೆ ತಿಂದಂಗೆ ಕೂಡ ಆಗೋದಿಲ್ಲ ಅದು ಅಲ್ವಾ. ನೀವು ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ನೀವು ಎಷ್ಟು ಬೇಕಾದ್ರೂ ಕೂಡ ಮನೇಲಿ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊತ ತಿನ್ಬೋದು. ನಾನಿಲ್ಲಿ ಎರಡು ಟ್ವಿಸ್ಟರ್ನ ಇಟ್ಟಿದ್ದೀನಿ. ಇದಕ್ಕೆ ನಾನು ಒಂದು ಡಬ್ಬಿಲಿ ಉಪ್ಪು, ಖಾರದ ಪುಡಿ, ಹಾಗೆಯೇ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಉದುರಿಸಿದೆ ಮೇಲ್ಗಡೆ. ಹಾಗೆಯೇ ಚಿಕ್ಕದಾಗಿರುವಂತಹ ಪ್ಲಾಸ್ಟಿಕ್ ಮಯೋನೀಸ್ನ ಹಾಕ್ಕೊಂಡು ಈ ಥರ ಡಿಸೈನ್ ಮಾಡಿ ಕೊಡ್ತಾ ಇದ್ದೀನಿ. ನೋಡಿ, ಫೈನಲಿ ತುಂಬ ರುಚಿಯಾಗಿ ಸೂಪರಾಗಿ ಆಲೂ ಟ್ವಿಸ್ಟರನ್ನು ಶೂ ಅವ್ರು ಕೊಟ್ಟಿರೋ ಐಡಿಯಾದಿಂದ ತುಂಬ ಈಸಿಯಾಗಿ ಮಾಡಿದೆ ನಾನು. ಯಾವ ಮೆಷಿನಿನ ಅಗತ್ಯನೂ ಇಲ್ಲ, ತುಂಬ ಟೈಮ್ ಕೂಡ ಇದಕ್ಕೆ ಬೇಡ. ಒಂದು 10-15 ನಿಮಿಷದಲ್ಲಿ ಆರಾಮಾಗಿ ನೀವು ಮಾಡ್ಬೋದು. ಬನ್ನಿ, ನಾನು ಇದನ್ನು ಶಿವ ಅವರಿಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.